एम्पायर शूटिंग शर्टिंग टाइलरिंग समा लेडीज कॉर्नर न्यूजीशान बिरयानी हाउस के एम आर होल सेल फ्लावर मार्ट भारत फर्नीचर एंड रेडीमेड शोरूम गरुड़ वेग कोरियर सर्विस मूलक नाव कळिसबहुदु अप्सरा सिटी शहर से बिल्कुल करीब नवोदय मेडिकल कॉलेज के पीछे। नाजरीन आदाब, एवन टीवी में आप तमाम का खैर मकदम है। नाजरीन, ये इस खबर का ताल्लुक शहर यादगीर से है। शहर यादगीर में आज मास्क न लगाने वालों पर जुर्माने आयद किए गए। यादगीर की इस बल्दिया की जानिब से आज शहर में दो टीमें तश्किल दी गईं। दोनों टीमें सड़कों पर निकलकर मोटरसाइकिल सवारों और दीगर अफराद को रोककर जो लोग मास्क नहीं लगाए हैं उन पर फीकस 200 रुपये पेनल्टी आयद की गई। इस सिलसिले में एटीवी नुमाइंदे से गुफ्तगू करते हुए गंगाधर असिस्टेंट एग्जीक्यूटिव इंजीनियर सीएमसी ने बताया कि यादगीर बल्दिया की जानिब से दो टीमें तश्किल दी गई हैं जो मास्क नहीं लगाने वालों की निगरानी करेगी और उन पर जुर्माना आयद करेगी ताकि लोग मास्क लगाएं और कोविड-19 से महफूज रहें। ನನ್ನ ಹೆಸರು ಗಂಗಾಧರ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿಎಂಸಿ ಯಾದಗಿರಿ. ನಮ್ಮ ನಗರಸಭೆ ವತಿಯಿಂದ ಎರಡು ತಂಡಗಳನ್ನು ಮಾಡಿ ಮಾಸ್ಕ್ ಯಾರು ಹಾಕೊಳ್ಳೋದಿಲ್ಲ ಅವರಿಗೆ ಪೆನಲ್ಟಿ ಹಾಕ್ತಾ ಇದ್ದೀವಿ. ಎರಡು ತಂಡಗಳಲ್ಲಿ ರಚನೆ ಮಾಡಿದ್ದೀವಿ. ವಾರ್ಡ್ ನಂಬರ್ 1-24 ಒಂದು ತಂಡ, ವಾರ್ಡ್ ನಂಬರ್ 25-31 ಇನ್ನೊಂದು ತಂಡ. ಈ ಎರಡು ತಂಡಗಳ ಕಾರ್ಯ ಏನಪ್ಪ ಅಂತಂದರೆ, ಯಾರು ಮಾಸ್ಕ್ ಇಲ್ಲದೇ ಓಡಾಡ್ತಾರೆ ಅವರಿಗೆ ದಂಡ ಹಾಕೋದು ಮತ್ತು ತಿಳಿಸಿ ಹೇಳೋದು. ಇದು ಕೊರೋನಾದ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ರೀತಿ ದಂಡ ಹಾಕ್ತಾ ಇದ್ದೀವಿ. ಸೊ ಎರಡು ತಂಡಗಳು, ಒಂದು ಅಚ್ಚಿಕುಳಿ ಸರ್ಕಲ್ ಹತ್ರ, ಒಂದು ಮೈಲಾಪುರ ಬೇಸ್ ಹತ್ರ ಒಂದು ತಂಡ ಇದೆ, ಆಮೇಲೆ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ತಂಡ ಇದೆ, ಮತ್ತು ಹೊಸಳ್ಳಿ ಕ್ರಾಸ್ ಹತ್ರ ಒಂದು ತಂಡ ಇದೆ, ಡಿಗ್ರಿ ಕಾಲೇಜ್ ಹತ್ರ ಒಂದು ತಂಡ ಇದೆ, ನ್ಯಾಯಾಲಯದ ಹತ್ರ ಒಂದು ತಂಡ ಇದೆ, ಆಮೇಲೆ ಮುದ್ದೇ ಪೆಟ್ರೋಲ್ ಬಂಕ್ ಹತ್ರ ಒಂದು ತಂಡ ಇದೆ. ಈ ರೀತಿಯಾಗಿ ಜನರು ಮಾಸ್ಕ್ ಹಾಕ್ಕೊಂಡು ತಿರುಗಾಡಬೇಕೆಂಬ ಒಂದು ಉದ್ದೇಶದಿಂದ ಭಾಳಷ್ಟು ಜನರು ಹಾಕ್ಕೊಂಡು ತಿರುಗಾಡ್ತಿದ್ದಾರೆ. ಕೆಲವರು ಮಾತ್ರ ಮೊಂಡುತನದಿಂದ ಮಾಸ್ಕ್ ಹಾಕ್ಕೊಳ್ಳದೇ ಹಾಗೆ ಓಡಾಡುತ್ತಿದ್ದಾರೆ. ಅವರಿಗೆ ಪೆನಾಲ್ಟಿನೇ ಒಂದು ದಾರಿ ಆಗಿದೆ. ಅದಕ್ಕೆ ನಾವು ವಿಧಿ ಇಲ್ಲದೇ ನಾವು ನಗರಸಭೆ ವತಿಯಿಂದ ಪೆನಾಲ್ಟಿಯನ್ನು ಹಾಕ್ತಾ ಇದ್ದೀವಿ. ಮಾಸ್ಕ್ ಇರಲಾರ್ದು ಎಷ್ಟರೇ ದಂಡ? ಮಾಸ್ಕ್ ಇಲ್ಲದೆ ಓಡಾಡುವವರಿಗೆ ₹100 ದಂಡ ಹಾಕ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸ್ ಯಾರು ಮೇಂಟೈನ್ ಮಾಡೋದಿಲ್ಲ ಅವರಿಗೆ ₹200 ದಂಡ ಹಾಕ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.